ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಚಾಮರಾಜನಗರ ಜಿಲ್ಲಾ ವೀರೇಶವ ಲಿಂಗಾಯತ ಮಹಾಸಭಾ ಚುನಾವಣೆ ಪ್ರಾರಂಭ ಆಗಿದೆ ಸರ್, ಇದರ ಪ್ರಕ್ರಿಯೆ ರೂಪುರೇಷೆ ಏನು ಸರ್? ಇದರ ಪ್ರಕ್ರಿಯೆ ಮತ್ತು ರೂಪುರೇಷೆಗಳು ಮಹಾಸಭೆಯ ಸಂವಿಧಾನದಂತೆ ನಡೆಯುತ್ತದೆ ಸರ್. 2024-29 ಸಾಲಿಗೆ ಚುನಾವಣೆ ದಿನಾಂಕ ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭೆ ಕೇಂದ್ರ ಸಮಿತಿ ನಿಗದಿ ಮಾಡಿದೆ ಸರ್. ಇದೇ ತಿಂಗಳು ಅಂದರೆ ಜೂನ್ 2024 27 ತಾರೀಕಿನಿಂದ ಈಗಾಗಲೇ ನಾಮಪತ್ರ ಸಲ್ಲಿಕೆ ಪ್ರಾರಂಭ ಆಗಿದೆ ಸರ್. ಈ ಪ್ರಕ್ರಿಯೆ ಜುಲೈ 2024 4 ತಾರೀಕಿನವರೆಗೆ ಇರುತ್ತೆ ಸರ್. 4 ತಾರೀಕೊಳಗೆ ಆಯಾ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿರತಕ್ಕಂತಹ ಮಹಾಸಭೆ ಚುನಾವಣಾ ಕಚೇರಿಯಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಮತ್ತು ನಿರ್ದೇಶಕರ ಸ್ಥಾನ, ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ನಿರ್ದೇಶಕರ ಸ್ಥಾನಕ್ಕೆ ಆಸಕ್ತರು, ಮಹಾಸಭೆಯ ಸದಸ್ಯತ್ವವನ್ನು ಪಡೆದಿರತಕ್ಕಂಥವರು ಸ್ಪರ್ಧೆ ಮಾಡಬಹುದು ಸರ್. 5 ತಾರೀಕು ಸ್ಕೂಟಿನಿ ಇರುತ್ತೆ ಸರ್. 8 ತಾರೀಕಿನವರೆಗೆ ವಾಪಸ್ ತಗೊಳ್ಳಿಕ್ಕೆ ಕೂಡ ಅವಕಾಶ ಇರುತ್ತೆ ಸರ್. ಮತ್ತು ಮುಂದಿನ ತಿಂಗಳು 21 ತಾರೀಕು ಮಹಾಸಭೆಯ ಬಯಲಾದಂತೆ ಚುನಾವಣೆ ನಡೆಯುತ್ತೆ ಸರ್. ಎಷ್ಟೊತ್ತಿಗೆ ಸರ್? ಸೊ ಬೆಳಗ್ಗೆ ಮಾಮೂಲಿ 8-5 ನಡೆಯುತ್ತೆ, ತದನಂತರ ಅದು ಕೌಂಟಿಂಗ್ ಎಲ್ಲ ಆಗುತ್ತೆ ಸರ್. ಆದರೆ ನಾನು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಬಂಧುಗಳಲ್ಲಿ ನನ್ನದೊಂದು ಸವಿನಯ ಪ್ರಾರ್ಥನೆ ಸರ್. ಹಾನಗಲ್ ಕುಮಾರ ಶಿವಯೋಗಿಗಳು 1904 ವೀರಶೈವ ಲಿಂಗಾಯಿತರು ವಿವಿಧ ಪಂಗಡಗಳ ಹೆಸರಿನಲ್ಲಿ ಹರಿದು ಹಂಚು ಹೋಗಿದ್ದಂತಹ ಸಮಾಜವನ್ನು ಒಗ್ಗೂಡಿಸಬೇಕು ಅಂತೇಳಿ ಕಟ್ಟದಂತಹ ಸಂಸ್ಥೆ, ಚುನಾವಣೆ ಕಾರಣಕ್ಕೆ ನಮ್ಮಲ್ಲಿ ಮನಸ್ತಾಪಗಳು ವೈರುಧ್ಯಗಳು ಬರೋದು ಬೇಡ ಅಂತೇಳಿ ವಿಶೇಷವಾಗಿ ನಮ್ಮ ತಾಲೂಕು ಮತ್ತು ಜಿಲ್ಲೆಯ ಲಿಂಗಾಯತ ವೀರಶೈವ ಲಿಂಗಾಯತ ಮುಖಂಡರುಗಳು, ಮಹಾಸಭೆಯ ಪದಾಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ತಾಲೂಕು ಮತ್ತು ಜಿಲ್ಲಾ ಘಟಕಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳುವುದಾದರೆ ಅದೊಂದು ಅಭಿನಂದನೀಯ ಮತ್ತು ಅನುಕರಣೀಯವಾದಂತಹ ನಡವಳಿಕೆ ಆಗುತ್ತೆ ಸರ್. ಆ ಕಾರಣಕ್ಕೆ ನಾನು ತಮ್ಮ ಮೂಲಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ನಡೀತಕ್ಕಂಥ ಚುನಾವಣೆಗೆ ನಮ್ಮ ಸಮಾಜ ಬಂಧುಗಳಲ್ಲಿ ಅತ್ಯಂತ ವಿನಮ್ರತೆಯಿಂದ ವಿನಂತಿಸಿಕೊಳ್ತೇನೆ ಸರ್. ಆಯಾ ತಾಲೂಕು ಮತ್ತು ಜಿಲ್ಲಾ ಘಟಕಕ್ಕೆ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಒಂದು ಬೇರೆ ಸಮಾಜಕ್ಕೆ ಮತ್ತು ಬೇರೆ ಜಿಲ್ಲೆಗೆ ಮಾದರಿಯಾಗಿರೋಣ ಅಂತೇಳಿ ತಮ್ಮ ಮೂಲಕ ಇಡೀ ಜಿಲ್ಲೆಯ ವೀರಶೈವ ಲಿಂಗಾಯತ ಬಂಧುಗಳಲ್ಲಿ ಅತ್ಯಂತ ವಿನಮ್ರತೆಯಿಂದ ವಿನಂತಿಸ್ಕೊಳ್ತೇನೆ ಸರ್. ಥ್ಯಾಂಕ್ ಯು ಸರ್.